श्रीयरस गांगेय नुत कौन्तेय वंदित चरण कमल दलाय ताम्बक रूप चिन्मय देवकी तनया राय रघुकुल वरिय भूसुर प्रिय सुर पुर निलय चन्निगराय चतुरोपाय रक्षि सुनमनन वरता। एल्ला सज्जन बांधवरिगू कूड कृष्णराज कुत्पाडि माडुव नमस्कारगळु। श्री कनकदासर ಹರಿಭಕ್ತಿ ಸಾರದ 46ನೆಯ ಪದ್ಯ. ಹೆತ್ತ ಮಗಳನು ಮದುವೆಯಾದವನುತ್ತಮನು ಗುರು ಪತ್ನಿಗಳುಪಿದ ಚಿತ್ತ ಜನು ಮಾವನ ಕೃತಜ್ಞನು ನಿನಗೆ ಮೈದುನನು ಹೊತ್ತು ತಪ್ಪಿಸಿ ಕಾಮದಲಿ ಮುನಿಪೋತ್ತಮನ ಮಡದಿಯನು ನೆರೆದವಗಿತ್ತೆ ಕೈವಲ್ಯವನು ರಕ್ಷಿಸು ನಮ್ಮನನ ಭರತ. ಈ ಪದ್ಯ ಶಾಸ್ತ್ರದ ಅತ್ಯಂತ ಕಠಿಣವಾದ ಕೆಲವು ಪ್ರಸಂಗಗಳನ್ನು ಗುರುತಿಸಿ ಇಂಥ ಪ್ರಸಂಗದಲ್ಲೂ ಭಗವಂತ ದಾರಿ ತಪ್ಪಿದ್ನ ಅನ್ನುವ ಸಂದೇಹ ಬರುವ ರೀತಿಯಲ್ಲಿ ಬಂದ ಘಟನೆಗಳನ್ನು ಅಲ್ಲಿಯೂ ಕೂಡ ಭಗವಂತ ನ್ಯಾಯಕ್ಕೆ ಮಣಿದಿದ್ದಾನೆ, ಭಕ್ತಿಗೆ ಮೆಚ್ಚಿದ್ದಾನೆ ಅನ್ನುವುದನ್ನು ಪ್ರತಿಪಾದಿಸುತ್ತಿದೆ. ಹೆತ್ತ ಮಗಳನ್ನು ಮದುವೆಯಾದವ ಉತ್ತಮನು, ಲೋಕದಲ್ಲಿ ಇದು ಅತ್ಯಂತ ಅಸಂಬದ್ಧ, ಅಲ್ಲ ದೇವತೆಗಳು ಮಾಡಬಹುದಾ ಅಂತ ಪ್ರಶ್ನೆ ಬರುತ್ತೆ. ಈ ಪರಿಸ್ಥಿತಿಯನ್ನು ನಾವು ಮೊದಲು ಆಲೋಚನೆ ಮಾಡಬೇಕಾದದ್ದು ಸೃಷ್ಟಿಯ ಆರಂಭದಲ್ಲಿ. ಸೃಷ್ಟಿಯ ಆರಂಭದಲ್ಲಿ ಅಂದ್ರೆ ಅವನು ಬಿಟ್ಟರೆ ಇನ್ನೊಬ್ಬ ಇರಲಿಲ್ಲ. ನಾಭಿಕಮಲದಿಂದ, ನಾರಾಯಣನ ನಾಭಿಕಮಲದಿಂದ ಹೊರಕ್ಕೆ ಬಿದ್ದವನೇ ಎಲ್ಲ ಕಡೆಗೆ ತಲೆ ತಿರುಗಿಸಿ ನೋಡ್ತಾನೆ, ಯಾರೂ ಇರಲಿಲ್ಲ, ಬರೀ ನೀರವ ಮೌನ. ಕಣ ಕಣಗಳಲ್ಲಿ ಸ್ಪಂದ, ಅಲ್ಲಿಂದ ಮುಂದೆ ಸೃಷ್ಟಿ ಪ್ರಕ್ರಿಯೆ ಆಗಬೇಕಷ್ಟೇ. ಅಂಥ ಸಂದರ್ಭದಲ್ಲಿ ಸೃಷ್ಟಿ ಮಾಡಬೇಕು ಅಂತನೇ ಸೃಷ್ಟಿಯಾದವ, ಹಾಗಾಗಿ ತಾನು ಸೃಷ್ಟಿ ಆದ ಮೇಲೆ ತನ್ನಿಂದ ಮುಂದೆ ಇನ್ನೊಂದು ಸೃಷ್ಟಿ ಆಗಬೇಕು ಅಂತಂದ್ರೆ ಅದು ತನ್ನ ನೆಕ್ಸ್ಟ್ ಸೃಷ್ಟಿಯಲ್ಲಿ ಸೃಷ್ಟಿಗೆ ಮಿಥುನ ಬೇಕು ಅನ್ನುವ ದೃಷ್ಟಿಯಿಂದ ಹೆಂಡತಿಯಾದವಳನ್ನೇ ಸೃಷ್ಟಿ ಮಾಡಿದ. ಲೋಕದಲ್ಲಿ ಸೃಷ್ಟಿ ಮಾಡಿದ್ದೆಲ್ಲವೂ ಮಗಳು ಮಗ ಅಂತನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ, ಆದ್ರಿಂದ ಅದನ್ನ ಮಗಳು ಅಂತ ಕರೆದದ್ದು ಹೊರತು ಉಪನಿಷತ್ತು ಹೇಳುವಾಗಲೂ ಹರಿವಂಶದಲ್ಲಿಯೂ ಕೂಡ ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ಹೆಂಡತಿಯಾದವಳನ್ನೇ ಬ್ರಹ್ಮದೇವ ಸೃಷ್ಟಿ ಮಾಡಿದ. ಹೆಂಡತಿಯನ್ನೇ ಹೆಂಡತಿಯನ್ನಾಗಿಯೇ ಸೃಷ್ಟಿ ಮಾಡಿ ಆಮೇಲೆ ಮದುವೆಯಾದ ಅಂತ ಇದೆ. ಆದ್ರೆ ಲೋಕದಲ್ಲಿ ನಮ್ಗೆ ನೋಡುವಾಗ ಕಾಣಿಸುವಂತಹದ್ದು ಹೆತ್ತ ಮಗಳನ್ನು ಮದುವೆಯಾದವ ಅಂತ. ಹೆತ್ತದ್ದು ಅಂದ್ರೆ ಅವನು ಹೆತ್ತದ್ದಲ್ಲ, ಸೃಷ್ಟಿ ಮಾಡಿದ್ದಷ್ಟೇ. ದೇಹದ ರಕ್ತ ಮಾಂಸವನ್ನ ಹಂಚಿಕೊಂಡು ಹುಟ್ಟುವುದನ್ನ ಸುತ ಸೂನು ಅಥವಾ ಹೆತ್ತದ್ದು ಅನ್ನುವ ಶಬ್ದದಿಂದ ಬಳಸ್ತೇವೆ. ಹೆತ್ತದ್ದು ಅಂದ್ರೆ ನಮ್ಮ ದೇಹದ ಭಾಗವನ್ನ ಅರೆದುಕೊಟ್ಟು ಹಿಂಡಿ ಆ ಶರೀರದ ಭಾಗದಿಂದಲೇ ಮಗುವಿನ ದೇಹ ಹುಟ್ಟಿತು ಅಂತಂದ್ರೆ ಅದನ್ನು ಹೆತ್ತದ್ದು. ಇಲ್ಲಿ ಚತುರ್ಮುಖ ಹೆತ್ತದ್ದು ಅಂತ ಅನ್ನುವುದು ಮಗಳು ಸೃಷ್ಟಿ ಮಾಡಿದ ಅನ್ನುವ ಅರ್ಥದಲ್ಲಷ್ಟೇ. ಆ ಮೊದಲು ಬೇರೆ ಯಾರಾದರೂ ಹೆಣ್ಣನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಿದ್ರೆ ಅವನು ತಾನು ಸೃಷ್ಟಿ ಮಾಡಿ ಆಕೆಯನ್ನು ಮದುವೆ ಆಗಬೇಕಾದ ಅಗತ್ಯ ಇರಲಿಲ್ಲ. ಆದ್ರೆ ಮುಂದೆ ಎಲ್ಲೂ ಇಂಥ ಪ್ರಸಂಗ ಬರುವುದಿಲ್ಲ. ಆದ್ರೆ ಈ ಪ್ರಸಂಗ ಮಾತ್ರ ಒಂದು ವಿಶಿಷ್ಟವಾದ ಪ್ರಸಂಗ ಅನ್ನುವ ಕಾರಣಕ್ಕೋಸ್ಕರ ತಿಳಿಸಿದ್ದು. ಇದರ ಬಗ್ಗೆ ಇನ್ನೂ ಎಚ್ಚರ ಕೊಡುವುದಕ್ಕೋಸ್ಕರ ಮಹಾಭಾರತ ಇನ್ನೊಂದು ಕಥೆಯನ್ನು ಹೇಳುತ್ತೆ. ಮುದ್ಗಲ ಅನ್ನುವ ಋಷಿ, ಅವನ ಪರಂಪರೆ, ಅವನು ಗೋತ್ರ ಪ್ರವರ್ತಕ, ಅವನು ಅವನ ಪರಂಪರೆಯಲ್ಲಿ ಬಂದ ಒಬ್ಬ ಮೌದ್ಗಲ್ಯ. ಅವನು ಬ್ರಹ್ಮದೇವರು ಹೀಗೆ ತನ್ನ ಮಗಳನ್ನೇ ಮದುವೆಯಾದ ಅಂತ ಸಭೆಯಲ್ಲಿ ಜ್ಞಾನಿಯಾಗಿಯೂ ಅಪಹಾಸ್ಯ ಮಾಡಿದ. ಈ ಮಂತ್ರಗಳಿಗೆ ಅರ್ಥ ತಿಳಿದಿದ್ದೂ ಕೂಡ ಎಲ್ಲ ದೇವತೆಗಳು ಅಷ್ಟೇ, ಅವರವರು ಸಮಸ್ಯೆಗಳು ಬಂದಾಗ ಏನ್ ಬೇಕಾದರೂ ಸರಿ ಮಾಡಿಕೊಳ್ತಾರೆ, ನಮಗೆ ಮಾತ್ರ ಕಾನೂನನ್ನು ರಚಿಸ್ತಾರೆ ಅಂತ ಹೀಗೆ ಏನೋ ತಪ್ಪಿ ಮಾತನಾಡಿದ. ಅದಕ್ಕೆ ಶಿಕ್ಷೆಯಾಗಿ ಆತ ಕುಷ್ಠರೋಗಿಯಾಗಿ ಭೂಮಿಯಲ್ಲಿ ಅವತರಿಸುವ ಪ್ರಸಂಗ ಬಂತು, ತನ್ನ ಜೀವನವನ್ನು ಕಳೆಯುವ ಪ್ರಸಂಗ ಬಂತು. ಅದನ್ನ
ನಾರಾಯಣಿಯ ಕಥೆಯನ್ನು ಹೇಳಬೇಕಾದ್ರೆ ಅದರ ಪೂರ್ವ ಕಥೆಯನ್ನ ನಿರೂಪಿಸುವಾಗ ಬ್ರಹ್ಮದೇವರನ್ನ ಅಪಮಾನಿಸಿದ ಪ್ರಸಂಗ ಬರುತ್ತಲ್ಲಿ. ಅಂದ್ರೆ ಲೋಕದಲ್ಲಿ ಹಾಗೆ ಕಂಡ ತಕ್ಷಣ ಅದನ್ನೇ ನಾವು ವ್ಯವಹಾರ ಮಾಡಿ ಅವರು ಮಾಡಿದ್ದಾರೆ ಅಂತ ನಾವು ಮಾಡುವುದಾಗ್ಲಿ ಅಥವಾ ಅವರಿಗೊಂದು ನಿಯಮ ಅಂತ ಅವರನ್ನು ಆಕ್ಷೇಪಿಸುವುದಾಗ್ಲಿ ಮಾಡಿದ್ರೆ ಅದು ನಮಗೆ ದೋಷ ಅಂತ ಅನಿಸುತ್ತೆ. ಯಾಕೆಂದ್ರೆ ಇಡೀ ಜಗತ್ತಿನ ಸೃಷ್ಟಿಯ ಶಕ್ತಿಯನ್ನ ಜವಾಬ್ದಾರಿಯನ್ನ ಒದಗಿಸಿ ಕೊಟ್ಟಿದ್ದಾರೆ ಅಂದ್ರೆ ಆತನ ಜ್ಞಾನದಲ್ಲಿ ಅತ್ಯಂತ ಸಮರ್ಪಕತೆ ಇದೆ, ಅವನ ಬದುಕಿನಲ್ಲಿ ಯಾವುದೇ ಏರಿಳಿತಗಳಿಲ್ಲ ಅನ್ನುವಾಗ ಮಾತ್ರ ಅಂತಹ ಅಧಿಕಾರ ದೊರಕುವುದು ಸಾಧ್ಯ. ನಮ್ಮ ಲೋಕದಲ್ಲಿ ಇನ್ಫ್ಲೂಯೆನ್ಸೋ ಟೇಬಲ್ ಕೆಳಗಿದ ವ್ಯವಹಾರವೋ ಏನಾದರೂ ಒಂದು ದೊಡ್ಡ ಪೋಸ್ಟಿಗೋಸ್ಕರ ನಡೆದರೆ ಭಗವಂತನ ಲೋಕದಲ್ಲಿ ಅಂತಹದ್ದು ಯಾವತ್ತೂ ಯಾವ ಕಾಲಕ್ಕೂ ಎಂಥ ಕ್ಷಣದಲ್ಲೂ ಕೂಡ ನಡೆಯುವುದು ಸಾಧ್ಯ ಇಲ್ಲ. ಅದರಿಂದಾಗಿ ಅದನ್ನೇ ಎಚ್ಚರಿಸಿ ಹೇಳ್ತಾರೆ, ಉತ್ತಮನು ಹೆತ್ತ ಮಗಳನ್ನು ಮದುವೆಯಾದವನು ಉತ್ತಮನು. ಉತ್ತಮ ಅಂದ್ರೆ ಲೋಕದಲ್ಲಿ ನಮ್ಗೆ ನೋಡ್ಲಿಕ್ಕೆ ವಿರುದ್ಧ ಅಂತ ಅನಿಸಿದ್ರು ಅವರ ಬದುಕಿನಲ್ಲಿ ಅದು ಸರಿಯಾದ ಹೆಜ್ಜೆಯನ್ನೇ ಅವರು ಇಟ್ಟಿರ್ತಾರೆ. ಗುರುಪತ್ನಿಗಳುಪಿದ ಚಿತ್ತಜನು, ಗುರುಪತ್ನಿಯಾದಂತಹ ತಾರೆಯನ್ನ ಚಂದ್ರ ಬಯಸಿ ಆಕೆಯಲ್ಲಿ ಬುಧ ಅನ್ನುವ ಮಗನನ್ನ ಪಡೆದ. ಆದರೆ ಅದೇ ಚಂದ್ರ ಚಿತ್ತಜನಾದ, ಚಂದ್ರಮಾ ಮನಸೋಜಾತಃ, ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿ ಬಂದ. ಅಂದ್ರೆ ಅಲ್ಲೂ ಕೂಡ ಒಂದು ಗುರುತಲ್ಪದ ಸಂಬಂಧ ಅನ್ನುವುದು ದೊಡ್ಡ ಪಾಪಕ್ಕೆ ಕಾರಣವಾಗುವಂತಹದ್ದಾದರೂ ಕೂಡ ಈ ಪ್ರಸಂಗದಲ್ಲಿ ಮಾತ್ರ ಮುಂದೆ ಹುಟ್ಟಬೇಕಾದ ಬುಧ ಅನ್ನುವ ಒಬ್ಬ, ಅದು ಚಂದ್ರವಂಶಕ್ಕೆ ಕಾರಣವಾಗಿ ಮುಂದೆ ಚಂದ್ರವಂಶ ಸೂರ್ಯವಂಶಕ್ಕೆ ಮೂಲ ಬೇರಾಗಿ ನಿಂತವನು ಅನ್ನುವ ಕಾರಣಕ್ಕೋಸ್ಕರ ತಾರೆಯಲ್ಲಿ ಬುಧನನ್ನ ಪಡೆದ. ದೇವಭೋಗ ಅನ್ನೋದು ನಮ್ಮ ಭೋಗದ ಹಾಗೆ ದೈಹಿಕವಾದ ಎಲ್ಲ ಕಾಮನೆಗಳನ್ನ ಬಯಸುವ ಹಾಗೆ ತೀಟೆಯ ಹಾಗೆ ಅದು ಶರೀರದ ಭೋಗ ಅಲ್ಲ. ಅದು ಜಗತ್ತಿನ ಸೃಷ್ಟಿಗೆ ತಾವು ಸಮಿಧೇಯಂತ ಭಾವಿಸಿ ಭಗವಂತನಿಗೆ ಆಹುತಿ ಈಯುವಂತಹದ್ದು. ಹಾಗಾಗಿ ಗುರುಗಳ ಪತ್ನಿಯಾದಂತಹ ತಾರೆಯನ್ನ ಅವನು ಸೇರಿದ ಸಂದರ್ಭದಲ್ಲೂ ಕೂಡ ಭಗವಂತನಿಗೆ ಮಗನಾಗಿ ಮನಸ್ಸಿನಿಂದ ಹುಟ್ಟಿ ಬಂದ ಅನ್ನುವ ಕಾರಣಕ್ಕೋಸ್ಕರ ಅವನ ಮನಸ್ಸು ಶುದ್ಧ ಅಂತ ತೋರಿಸಿಕೊಟ್ರು. ಅದರಿಂದ ಹುಟ್ಟಬೇಕಾದ ಬುಧನ ಬಗ್ಗೆ ಕಾಳಜಿ ಇತ್ತು ಹೊರತು ದೇಹದ ಕಾಳಜಿಯಿಂದ ಗುರುಗಳ ಪತ್ನಿಯನ್ನು ಸೇರಿದ್ದಲ್ಲ. ಅವನೇ ಮತ್ತೆ ಮಾವನ ಕೃತಜ್ಞನು, ಮಾವನಿಗೆ ಕೃತಜ್ಞ ಅಂತ ಅನಿಸಿದ ಅದೇ ಚಂದ್ರ. ರೋಹಿಣಿಯನ್ನು ಮಾತ್ರ ಅತ್ಯಂತ ಪ್ರೀತಿಸಿದ, ಉಳಿದ 26 ಮಂದಿ ಹೆಂಡಂದಿರನ್ನ ತಿರಸ್ಕರಿಸಿದ ಅಥವಾ ನಿರ್ಲಕ್ಷಿಸಿದ ಅನ್ನುವ ಕಾರಣಕ್ಕೆ ಮಾವ ತುಂಬಾ ಕೋಪ ಮಾಡಿಕೊಂಡ. ಸಹಜವಾಗಿ ಅತ್ಯಂತ ಆಪ್ತಳಾದವಳು ರೋಹಿಣಿ, ಅವನ ಸ್ವರೂಪಭೂತವಾದ ಅಂದ್ರೆ ನಿಯತ ಪತ್ನಿ ಪತಿಭಾವ ಅಂತ ಚಿಂತನೆ ಮಾಡುವಾಗ ರೋಹಿಣಿ ಜೊತೆಯಾದವಳು ಅನ್ನುವ ಕಾರಣಕ್ಕೋಸ್ಕರ ಒಂದು ಆತ್ಮೀಯತೆ ಇತ್ತು ಹೊರತು ಅದು ಮಾಡಿದ್ದು ಮೋಸ ಅಲ್ಲ. ಆದರೆ ಚಂದ್ರನ ಮಾವನಾದ ದಕ್ಷ ಪ್ರಜಾಪತಿ ಹಾಗೆ ತಿಳಿದು ಅವನಿಗೆ ಶಾಪವನ್ನ ಕೊಟ್ಟ, ನಿನ್ನ ದೇಹದ ಕಲೆಗಳು ಬಿದ್ದು ಹೋಗಲಿ ಅಂತ ಕ್ಷಯ ರೋಗದ ಶಾಪವನ್ನ ನೀಡಿ ಮತ್ತೆ ತಾನು ಕೊಟ್ಟ ಶಾಪ ಅದು ತಪ್ಪು ಅಂತ ತಿಳಿದು ತಿದ್ದಿದ ಅನ್ನುವ ಮಾತು ಪುರಾಣದಲ್ಲಿದೆ. ಅವನೇ ಮತ್ತೆ ನಿನಗೆ ಮೈದುನನು, ನೀನು ಕ್ಷೀರ ಸಮುದ್ರದ ಮಥನದ ಕಾಲದಲ್ಲಿ ನಿನ್ನ ಹೆಂಡತಿಯಾಗಿ ಬಂದವಳು ಲಕ್ಷ್ಮೀದೇವಿ. ಹಾಗೆ ಲಕ್ಷ್ಮೀದೇವಿ ಹುಟ್ಟಿದಾಗಲೇ ಅವಳ ಸಹೋದರನಾಗಿ ಹುಟ್ಟಿದ್ದು, ಅಂದ್ರೆ ಅದೇ ಮಥನ ಕಾಲದಲ್ಲಿ ಹುಟ್ಟಿದ್ದು ಚಂದ್ರ. ಹಾಗಾಗಿ ತನ್ನ ಹೆಂಡತಿಯ ತಮ್ಮನಾಗಿ ಹುಟ್ಟಿದ ಚಂದ್ರ ನಿನ್ನ ಮನಸ್ಸಿನಿಂದ ಹುಟ್ಟಿದ, ನಿನ್ನ ಹೆಂಡತಿಯ ತಮ್ಮನಾಗಿ ಹುಟ್ಟಿದ, ಮಾವನಿಗೆ ಅಪಮಾನಗೈದ ರೀತಿಯ ಬದುಕನ್ನು ನಡೆಸಿ ಅವರಿಂದ ಶಾಪಗ್ರಸ್ತನಾದ, ಗುರುಗಳ ಹೆಂಡತಿಯಾದಂತಹ ತಾರೆಯನ್ನ ಬಯಸಿ ಬುಧ ಅನ್ನುವಂತಹ ಚಂದ್ರಲೋಕದ ಬೀಜವನ್ನ ಪಡೆದ, ಚಂದ್ರ ವಂಶಕ್ಕೆ ಬೇಕಾದ ಪೀಳಿಗೆಯನ್ನು ಮುಂದುವರಿಸುವ ಅತ್ಯಂತ ಸಮರ್ಥನಾದ ಮಗನನ್ನು ಪಡೆದ, ಹೀಗೆ ಅನೇಕ ಕಾರಣಗಳಿಂದ ಲೋಕದಲ್ಲಿ ತಪ್ಪು ಅಂತ ಅನಿಸುವವನಾದರೂ ಕೂಡ ಚಂದ್ರಮಂಡಲ ಅಂತ ಅನ್ನುವುದು ಧ್ಯಾನಕ್ಕೆ ಬಹಳ ಮುಖ್ಯವಾದ ಒಂದು ಜಾಗ. ಸೂರ್ಯಮಂಡಲ, ವಹ್ನಿಮಂಡಲ, ಚಂದ್ರಮಂಡಲ ಅಂತ. ಚಂದ್ರೌಘ ಕಾಂತಿ ಮಮಿತೋರು ಕರೇರ್ಜಗಂತಿ ಸಂಜೀವಯಂತ ಮಮಿತಾತ್ಮ ಸುಖಂ ಪರೇಶಂ ಅಂತ ಧನ್ವಂತರಿಯನ್ನು ಚಿಂತನೆ ಮಾಡುವಾಗ, ಚಂದ್ರಮಂಡಲದ ಮಧ್ಯದಲ್ಲಿ ಶಶಿಬಿಂಬ ಸಂಸ್ಥಂ ಅಂತ ಹಯಗ್ರೀವ ಮಂತ್ರವನ್ನು ಚಿಂತನೆ ಮಾಡುವಾಗಲೂ ಚಂದ್ರಮಂಡಲದ ಮಧ್ಯದಲ್ಲಿ ಚಿಂತನೆ ಇದೆ. ಅಂದ್ರೆ ಹೀಗೆ ಅತ್ಯಂತ ಸ್ವರೂಪದಿಂದ ಉತ್ತಮನಾದವನು ಲೋಕದಲ್ಲಿ ನೋಡುವಿಕೆಗೆ ಕಾರಣವಾದ ತಪ್ಪುಗಳು ನಡೆದಾಗಲೂ ಭಗವಂತ ಅದರ ಹಿಂದಿನ ಉದ್ದೇಶವನ್ನ ಗಮನಿಸಿ ಸರಿತಪ್ಪುಗಳನ್ನು ನಿರ್ಣಯಿಸ್ತಾನೆ.
ಹೊತ್ತು ತಪ್ಪಿಸಿ ಕಾಮದಲ್ಲಿ ಮುನಿಪೋತ್ತಮನ ಮಡದಿಯನ್ನು ನೆರೆದವನಿಗಿತ್ತೆ ಕೈವಲ್ಯವನು. ಗೌತಮ ಮುನೀಶ್ವರನಾದ ಅವನಿಗೆ ಹೆಸರೇ ಆ ಪರಂಪರೆಯಲ್ಲಿ ಬಂದವರು ಎಲ್ರಿಗೂ ಗೌತಮ ಅಂತಾನೆ ಹೆಸರು. ಗೌತಮ ಗೋತ್ರ ಉತ್ಪನ್ನನಾದಂತಹ ಗೌತಮ ಮುನಿ ತನ್ನ ಹೆಂಡತಿಯಾದ ಅಹಲ್ಯೆಯನ್ನು ಕಾಮಿಸಿದ ಇಂದ್ರನಿಗೆ ಶಾಪವನ್ನಿತ್ತ. ಅಹಲ್ಯ ಏಜಾರ ಅಂತ ವೇದಗಳು ಹೇಳಬೇಕಾದಾಗ ಗೌತಮನ ಕಣ್ಣಿಗೆ ಕಾಣುವ ಹಾಗೆ ಅಹಲ್ಯೆಯ ಜೊತೆಗೆ ಗೌತಮರ ಶರೀರವನ್ನು ತೊಟ್ಟು ಸೇರಿ ಅವರಿಂದ ಶಾಪವನ್ನು ಪಡೆದು ಆ ಮೂಲಕವಾಗಿ ಆ ಋಷಿಯನ್ನು ಉದ್ಧರಿಸಿದ ಅನ್ನುವ ಮಾತು ಇದೆ. ಇದೇನು ಋಷಿಯನ್ನು ಉದ್ಧಾರ ಮಾಡುವುದಕ್ಕೆ ಶಾಪ ಪಡೆಯುವುದು ಅಂತಂದ್ರೇನು ಅಂತ ನಮಗೆ ವಿಚಿತ್ರ ಅಂತ ಅನಿಸುತ್ತೆ. ಒಬ್ಬನ ಬ್ಯಾಂಕ್ ಅಕೌಂಟ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡಾದ್ರೆ ಟ್ಯಾಕ್ಸ್ ಬೀಳುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವನಿಗೇನೋ ಪುಸಲಾಯಿಸಿ ಅವನಿಂದ ಬ್ಯಾಂಕಿಂದ ಅಕೌಂಟಿನಿಂದ ದುಡ್ಡು ಹೊರಗೆ ತೆಗೆಸಿ ಇನ್ನೇನಾದ್ರೂ ಇನ್ವೆಸ್ಟ್ ಮಾಡುವಂತೆ ಮಾಡಿ ಅವನನ್ನ ಪುಸಲಾಯಿಸಿದಾಗ ಅದರ ಹಿಂದಿನ ಇಂಟೆನ್ಷನ್ ಗೊತ್ತಿದ್ರೆ ಅವನಿಗೆ ಬೇಜಾರಾಗಲ್ಲ. ಆದ್ರೆ ಅದಾದ್ಮೇಲೆ ನನ್ನಿಂದ ಎಲ್ಲ ದುಡ್ಡು ಖರ್ಚು ಮಾಡಿಸಿದ್ರು ಅಂತ ಮಾತ್ರ ಅವನು ಅಂದುಕೊಂಡ ಅಂದ್ರೆ ಅವನಿಗೆ ಟ್ಯಾಕ್ಸ್ ಬೀಳುವುದಿದ್ದು ಇದ್ದದ್ದು ತಪ್ಪಿಸಿದ್ದು ಅವನಿಗೆ ಗೊತ್ತಾಗದೆ ಹೋಗುತ್ತೆ. ಆ ಕಾರಣದಿಂದ ಹಾಗೆ ಅವನಿಗೆ ಗೊತ್ತಾಗ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದು ತಪ್ಪು ಅಂತ ಆಗೋದು ಸಾಧ್ಯ ಇಲ್ಲ. ಅವನ ಉದ್ದೇಶ ಇದ್ದದ್ದು ಅವನ ಟ್ಯಾಕ್ಸ್ ತಪ್ಪಿಸಬೇಕು ಅನ್ನುವ ಅಷ್ಟೇ ಕಾರಣ ಇದ್ದಾಗ ಅದು ದೋಷ ಆಗುದಿಲ್ಲ. ಆದ್ರೆ ಮೋಜು ಮಸ್ತಿಗೆ ಸ್ವಾರ್ಥಕ್ಕೋಸ್ಕರ ಮಾಡಿದ್ದಾದ್ರೆ ಅದು ತಪ್ಪು. ಹಾಗೆ ಇಲ್ಲಿ ಇಂದ್ರ ಬೇಕು ಅಂತ ಅಹಲ್ಯೆಯ ಜೊತೆಗೆ ಸೇರುವಂತಹ ನಾಟಕ ಆಡಿದ್ದು ಗೌತಮರ ತಪಸ್ಸು ಅಂತನ್ನುವುದು ಅವರ ಯೋಗ್ಯತೆಗೆ ಮೀರಿದ್ದಾಗಿತ್ತು. ಒಂದು ಬಲ್ಬಿಗೆ ಅದಕ್ಕೆ ಮೀರಿದ ವೋಲ್ಟೇಜಿನ ವಿದ್ಯುತ್ತಿನ ಪ್ರವಾಹ ಬಂತು ಅಂದ್ರೆ ಹೇಗೆ ಸಿಡಿದು ಹೋಗುತ್ತೋ ಹಾಗೆ ಏಧಮಾನದ್ವಿಡೊಳವಯಸ್ಯ ರಾಜ ಏಧಮಾನದ್ವಿಟ್ ಅಂತ ಭಗವಂತನಿಗೆ ಹೆಸರು. ಯಾರ ಶಕ್ತಿ ಅವರನ್ನ ಮೀರಿ ನಡೆಯುತ್ತೋ ಅದು ಅವರಿಗೆ ಅಪಾಯಕ್ಕೆ ಕಾರಣವಾಗುತ್ತೆ, ಅವರ ಬದುಕನ್ನ ನಾಶ ಮಾಡುತ್ತೆ. ಅದಕ್ಕೋಸ್ಕರ ಆ ಯೋಗ್ಯತೆಗೆ ಮೀರಿದ ಶಕ್ತಿಯನ್ನ ಮಾತ್ರ ಕಡಿಮೆ ಮಾಡುವುದಕ್ಕೆ ವ್ಯವಸ್ಥೆ ಮಾಡುವಂತೆ ಇಂದ್ರನಿಗೆ ಆದೇಶವನ್ನಿತ್ತ. ಆ ಇಂದ್ರ ಅದರಂತೆ ಗೌತಮರಿಗೆ ಕಾಣುವ ಹಾಗೆ, ಇಲ್ಲ ಅಂದ್ರೆ ಅಲ್ಲಿ ತನಕ ಗೌತಮರಿಗೆ ಕಾಣದೆ ಓಡಿ ಹೋಗ್ಬೋದಿತ್ತು, ಬೇಕು ಅಂತ ಅವರಿಗೆ ಕಣ್ಣಿಗೆ ಬೀಳುವ ತನಕ ಕಾದು ಅವರ ಕಣ್ಣಿಗೆ ಬಿದ್ದು ಆಮೇಲೆ ಓಡಿ ಹೋದ್ರಿಂದ ಕೋಪ ನೆತ್ತಿಗೇರಿತು. ಇಂದ್ರನಿಗೆ ಶಾಪ ಕೊಟ್ಟ. ಇಂದ್ರ ವಸ್ತುತಃ ತ್ರಿಲೋಕಾಧಿಪತಿ, ಗೌತಮ ಒಬ್ಬ ಋಷಿ, ಅವನ ತಪಸ್ಸಿನ ಬಲ ಅನ್ನೋದು ದೊಡ್ಡದಾದ್ರೂ ಕೂಡ ಅಧಿಕಾರದ ದೃಷ್ಟಿಯಿಂದ ಯೋಗ್ಯತೆಯ ದೃಷ್ಟಿಯಿಂದ ಬಹಳ ದೊಡ್ಡವ ಇಂದ್ರ. ದೇವತೆಗಳನ್ನು ಮೂರು ಲೋಕಗಳನ್ನು ನೋಡಿಕೊಳ್ಳುವವನಿಗೆ ಬರೀ ಒಬ್ಬ ಋಷಿಯ ಶಾಪ ಅಂತ ಅನ್ನೋದು ತಟ್ಟುವುದು ಸಾಧ್ಯವೇ ಇಲ್ಲ. ತನ್ನ ಚಿಕ್ಕವರ ಆಜ್ಞೆ ಅಂತ ಅನ್ನೋದು ದೊಡ್ಡವರಿಗೆ ಹೇಗೆ ಅಪ್ಲಿಕೇಬಲ್ ಅಲ್ವೋ ಹಾಗೆ ಇವನಿಗೆ ತಾಗಬೇಕಾದದ್ದಿರಲಿಲ್ಲ. ಆದ್ರೂ ಇಂದ್ರ ಅದನ್ನು ಸ್ವೀಕರಿಸಿದ. ಕಾರಣ ಅವನ ತಪಶಕ್ತಿ ಅಂತ ಅನ್ನೋದು ತಪಸ್ಸಿನಿಂದ ಕೋಪದ ಪ್ರಭಾವವಾಗಿ ಬಂದ ಶಾಪದ ಮೂಲಕ ಅದು ಕ್ಷೀಣವಾಯಿತು. ಆ ನಂತರ ಅವನ ತಪಸ್ಸು ಸರಿಯಾದ ಮಿತಿಗೆ ಬಂದು ನಿಂತಿತು. ಹೀಗೆ ಬೇಕು ಅಂತ ಶಾಪವನ್ನ ಗ್ರಹಿಸಿದ, ಅದರಿಂದಾಗಿ ದೇವರಿಗೆ ಇಷ್ಟ ಆದಿ ನೀನು. ಕೆಲವೊಮ್ಮೆ ಕೆಲವು ಮಫ್ತಿಯಲ್ಲಿ ಇಲ್ಲದೆ ಪೊಲೀಸರು ಕೆಲವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆ ಕೆಲಸ ಎಷ್ಟೇ ಒಳ್ಳೆಯದಾದ್ರೂ ಕೂಡ ಅದನ್ನ ಪಬ್ಲಿಸಿಟಿಗೆ ಸ್ವೀಕರಿಸುವ ಹಾಗಿಲ್ಲ, ಸ್ವೀಕರಿಸಲಿಕ್ಕೆ ಜೀವನದ ಕೊನೆಯ ತನಕವೂ ಆಗುವುದೇ ಇಲ್ಲ, ಕೆಲವೊಮ್ಮೆ ಗೊತ್ತೇ ಆಗುದಿಲ್ಲ. ಈ ರಾ ಏಜೆಂಟ್ಗಳೆಲ್ಲ ದೇಶಕ್ಕೋಸ್ಕರ ಎಷ್ಟೋ ಕೆಲಸ ಮಾಡಿದ್ರು ಕೂಡ ಯಾವತ್ತೂ ಅವರಿಗೆ ಬದುಕಿನಲ್ಲಿ ಅದರ ಕೀರ್ತಿ ದಕ್ಕುವುದಿಲ್ಲ ಅಂತ ಆಗುವ ಪರಿಸ್ಥಿತಿ ಇದೆ. ಅಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ದೇವತೆಗಳು ಎಷ್ಟೋ ರೀತಿ ಕೆಟ್ಟ ಕೆಲಸಗಳನ್ನು ಲೋಕಕ್ಕೆ ಕಾಣುವ ಹಾಗೆ ಮಾಡಬೇಕಾಗುತ್ತೆ. ಆದರೆ ಅದರ ಹಿಂದಿನ ಉದ್ದೇಶ ಅತ್ಯಂತ ಒಳ್ಳೆಯದಿರುತ್ತೆ. ಆದ್ರೆ ಲೋಕದಲ್ಲಿ ನೋಡುವವರಿಗೆ ಮಾತ್ರ ಎಂಥ ಸಮಾಜದ ನಿಯಮಗಳನ್ನು ಮೀರುವವನಿವನು ಅಂತ ಅವನ ಮೇಲೆ ಆಪಾದನೆಯ ಭಾರವನ್ನು ಹೊರಿಸಿ ಅವನನ್ನ ತಪ್ಪಿತಸ್ಥ ಅಂತ ಗುರುತಿಸ್ತಾರೆ. ಆ ರೀತಿ ತಪ್ಪಿತಸ್ಥ ಅಲ್ಲ ಅನ್ನೋದನ್ನ ಅವರು ಯಾವತ್ತೂ ಜೀವನದಲ್ಲಿ ಹೇಳ್ಕೊಳ್ಳಿಕ್ ಆಗುದಿಲ್ಲ. ಆದ್ರೆ ಅದು ಭಗವಂತನ ಆದೇಶ ಅನ್ನುವ ಹಾಗೆ ಮಾಡ್ತಾರೆ. ಹೇಗೆ ದೇಶದ ಮೇಲಿನ ಪ್ರೀತಿಯಿಂದ ಗುಪ್ತಚರ ಸಂಸ್ಥೆಗೋಸ್ಕರ ತಮ್ಮ ಬದುಕನ್ನು ಮೀಸಲಿಡ್ತಾರೋ ಹಾಗೆ ದೇವತೆಗಳು ತಮ್ಮ ಬದುಕನ್ನು ಮೀಸಲಿಟ್ಟಿರ್ತಾರೆ ಅನ್ನುವ ಸಂಗತಿಯನ್ನ ಈ ಕಥೆಯ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಬರುತ್ತೆ. ಹೀಗೆ ಇಂತಹ ಎಲ್ಲ ದೇವತೆಗಳು ಕೂಡ ಭಗವಂತನ ಪ್ರೀತಿಗಾಗಿ ಲೋಕದ ಏರಿಳಿತಗಳನ್ನ ಸಮಸ್ಥಿತಿಗೆ ತರುವುದಕ್ಕಾಗಿ ಮಾಡಿದ ಘಟನೆಗಳಿಂದ
ತೃಪ್ತನಾಗಿ ಅವರನ್ನ ನೀನು ರಕ್ಷಿಸಿದ್ದಿ, ಅವರನ್ನ ಸ್ಥಾನದಲ್ಲಿ ಉಳಿಸಿದ್ದಿ, ಅವರಿಗೆ ಯಾವತ್ತೂ ಕೂಡ ಲೋಕಾಪವಾದಗಳು ನಾವು ಮಾಡುವಂತೆ ನೀನು ಮಾಡಿ ಅವರನ್ನ ಕೈಬಿಟ್ಟಿಲ್ಲ. ನಿನಗೋಸ್ಕರ ಜಗತ್ತಿನ ಏಳಿಗೆಗೋಸ್ಕರ ಮಾಡಿದ ಕರ್ತವ್ಯಕ್ಕೆ ಪ್ರತಿಫಲವನ್ನಾಗಿ ಅವರನ್ನು ಉದ್ಧರಿಸಿದ್ದಿ. ಅಂತಹ ನನ್ನನ್ನೂ ಕೂಡ ಉದ್ಧರಿಸುವ ಕೈಂಕರ್ಯದಲ್ಲಿ ನೀನು ತೊಡಗುವನಾಗ್ತಿ ಅಂತ ನಂಬಿದ್ದೇನೆ ಅಂತ ಕನಕದಾಸರು ಬಹಳ ಸುಂದರವಾಗಿ ಅನೇಕ ಘಟನೆಗಳಿಗೆ ಒಂದು ಒಳ್ಳೆಯ ನಿರೂಪಣೆಯನ್ನ ಈ ಪದ್ಯದ ಮೂಲಕ ನೀಡಿದ್ದಾರೆ. ಆ ಚಿಂತನೆ ನಮ್ಮಲ್ಲಿ ಇನ್ನಷ್ಟು ಬೆಳಕು ಚೆಲ್ಲಲಿ ಅಂತ ಹಾರೈಸ್ತಾ ನಮಸ್ಕಾರ.